ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಮತ್ತು ಮಹಾಶಿವರಾತ್ರಿಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ತಲುಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮೂರು ಸಂಗತಿಗಳ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಒಂದೇದು ಶಿಕ್ಷಣದಿಂದ ಮಹಿಳೆ ವಂಚಿತರಾಗಿರೋದ್ರಿಂದ ಏನು ಈ ಸಮಾಜದಲ್ಲಿ ತೊಂದರೆ ಆಗಿದೆ. ಇನ್ನೊಂದು ಸಮಾನತೆ ಅನ್ನುವಂಥದ್ದು ನಮ್ಮ ಸಮಾಜಕ್ಕೆ ಗುರುತಿದೆಯಾ? ಪುರುಷನಷ್ಟೇ ಸಮಾನಳು ಮಹಿಳೆ ಅಂತ ನಮ್ಮ ಸಮಾಜಕ್ಕೆ ಗುರುತಿದೆಯಾ? ಆ ರೀತಿ ನಡ್ಕೊಳ್ತಾ ಇದೆಯಾ ಅನ್ನುವಂಥದ್ದು ಏನೊಂದು. ಮಹಿಳೆ ಇಷ್ಟುವರೆಗೂ ಕೂಡ ಅವಕಾಶ ವಂಚಿತಳಾಗಿದ್ದು ಅಂದ್ರೆ ಆಪರ್ಚುನಿಟಿ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಈಕ್ವಾಲಿಟಿ ಸಮಾನತೆಯ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಎಜುಕೇಷನ್ ಶಿಕ್ಷಣ ನಮಗೆ ಎಷ್ಟು ಮುಖ್ಯ ಆಗುತ್ತೆ ಅನ್ನುವಂಥ ಸಂಗತಿಗಳನ್ನ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಒಂದು ಕಾಲದಲ್ಲಿ ನಾವು ನೋಡಿದ್ರೆ ವೇದದ ಕಾಲಕ್ಕೆ ನಾವು ಹೋದ್ರೆ ಅಲ್ಲಿ ತುಂಬಾ ಗೌರವವನ್ನು ಕೊಟ್ಟಿದ್ದಾರೆ ಮಹಿಳೆಯರಿಗೆ. ಗಾರ್ಗಿ ಮೈತ್ರಿ ಇಂಥವ್ರನ್ನೆಲ್ಲ ನೋಡಿದ್ರೆ ಯಾವ ಮನೆಯಲ್ಲಿ ಮಹಿಳೆ ಸಂತೋಷವಾಗಿರ್ತಾಳೋ ಆ ಮನೆ ಸ್ವರ್ಗಕ್ಕೆ ಸಮಾನ. ದೇವರು ಕೂಡ ನರ್ತನ ಮಾಡುವಂತ ಒಂದು ಸನ್ನಿವೇಶ ಅಂತ ಹೇಳ್ತಾರೆ. ಮತ್ತೆ ಸಮಾನವಾಗಿ ವಾದ ಮಾಡಿರುವಂತದ್ದನ್ನು ನಾವು ಕಾಣ್ಬೋದು. ಆದರೆ ನಡನಂತರ ಕಾಲದಲ್ಲಿ ತುಂಬಾ ಕಷ್ಟವನ್ನ ಅನುಭವಿಸ್ಬೇಕಾಗಿದೆ ಮಹಿಳೆ. ತುಂಬಾ ಕಷ್ಟವನ್ನು ಅನುಭವಿಸ್ಬೇಕಾಗಿದೆ. ಯಾಕೆ ಅಂದ್ರೆ ನ ಸ್ತ್ರೀ ಸ್ವಾತಂತ್ರ್ಯ ಮರುಕರಿಸಿ ಅಂತ ಹೇಳ್ಬೇಕು. ಅಂದ್ರೆ ಮಹಿಳೆ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ, ಅವಳು ಅವಲಂಬಿತಳಾಗೇ ಇರಬೇಕು. ಯಾವಾಗಲೂ ಹುಟ್ಟಿದಲ್ಲಿ ತಂದೆ ತಾಯಿಗಳಿಗೆ ಬದ್ಧಳಾಗಿರ್ಬೇಕು, ಅವ್ರ ಹೆಣ್ಣನ್ನು ಕೇಳಬೇಕು. ಬೆಳೀತಾ ಬೆಳೀತಾ ಗಂಡನ ಆಶ್ರಯದಲ್ಲಿ ಇರಬೇಕು, ಕೊನೆಗೆ ಮಕ್ಕಳ ಆಶ್ರಯದಲ್ಲಿ ಇರಬೇಕು. ಹೀಗೆ ಇಡೀ ಜೀವನದುದ್ದಕ್ಕೂ ಅವಲಂಬಿತಳಾಗಿರ್ಬೇಕು ಹೊರತು ಅವಳು ಎಂದೂ ಸ್ವಾತಂತ್ರ್ಯಗಳಾಗಬಾರದು. ಯಾವಾಗ ಒಬ್ಬ ಮನುಷ್ಯ ನಾವು ಹೆಮ್ಮೆಯಿಂದ ಆತ್ಮವಿಶ್ವಾಸದಿಂದ ಸಮಾಜದಲ್ಲಿ ಜೀವನ ಮಾಡಬಹುದಂದ್ರೆ ಮೂರು ಗೌರವಗಳು ಅವನಿಗೆ ಇರಬೇಕು. ಅಂದ್ರೆ ಸಾಮಾಜಿಕ ನ್ಯಾಯ ಅವನಿಗೆ ಒಂದು ತಪ್ಪಬೇಕು, ಆರ್ಥಿಕವಾಗಿ ಸುಸ್ಥಿರ ಆಗಿರ್ಬೇಕು, ರಾಜಕೀಯ ನ್ಯಾಯ ಸಿಗ್ಬೇಕು. ಈ ಮೂರು ನ್ಯಾಯಗಳು ಒದಗಿದ್ರೆ ಮಾತ್ರ ಆಗ ನಾವು ಹೇಳ್ಬೋದು ಸಮಾನ ಗೌರವಕ್ಕೆ ಅರ್ಹರಾಗಿದ್ದಾರೆ. ಇವ್ಯಾವಾಗಲೂ ಕ್ಷೇತ್ರದಲ್ಲಿಲ್ಲ, ನೀನು ಓದಂಗಿಲ್ಲ ಕಣಮ್ಮ. ಯಾಕೆ ನಾನು ಓದಂಗಿಲ್ಲ? ನಾನು ಚೆನ್ನಾಗಿದ್ದೀನಲ್ಲ, ನಾನು ರ್ಯಾಂಕ್ ಬರ್ತೀನಲ್ಲ, ಕ್ಲಾಸ್ಗೆ ಫಸ್ಟ್, ಅದು ಇದೆಲ್ಲ ಸರಿ. ನೀವು ಫಸ್ಟ್ ಬರ್ತೀಯ, ರ್ಯಾಂಕ್ ಕೊಡಿಕೆಯ, ಎಲ್ಲ ಸರಿ. ಅದನ್ನ ನೀನು ಹೆಣ್ಣು ಮಗಳಮ್ಮ ಓದ್ಬಾರ್ದು ಅಂತ ಹೇಳ, ಇದು ಸರಿನಾ ಅಂತ ನಾವು ಯೋಚನೆ ಮಾಡ್ಬೇಕಾಗಿದೆ. ಈ ಸಮಾನತೆ ಅನ್ನುವಂಥದ್ದು ಒಂದು ಗಳಿಸ್ಕೊಡಕ್ ಆಗದೆ ಇರೋದ್ರಿಂದ ಶಿಕ್ಷಣ ವಂಚಿತರಾಗಿದೆ. ಎಷ್ಟು ಮಹಿಳೆಯರಿದ್ದಾರೆ ನಮ್ಮ ಸಮಾಜದಲ್ಲಿ ಅಂದ್ರೆ ಶೇಕಡ 50% ಮಹಿಳೆಯರಿದ್ದಾರೆ. ಅಂದ್ರೆ 100 ಜನ ಪ್ರಜಾಸಂಖ್ಯೆ ಇದ್ರೆ 50 ಮಹಿಳೆಯರಿದ್ದಾರೆ. 50 ಮಹಿಳೆಯರನ್ನ ಅಂದ್ರೆ 100 ಕೋಟಿ ಇದ್ರೆ 50 ಕೋಟಿ, 140 ಕೋಟಿ ಇದ್ರೆ 70 ಕೋಟಿ ಮಹಿಳೆಯರು. ನೀನ್ ಸ್ಕೂಲ್ಗೆ ಹೋಗಲಿ ಅಂದ್ರೆ ನೀನು ಜೀವನದಲ್ಲಿ ಏನು ಸಾಧನೆಯನ್ನು ಮಾಡಕ್ಕಾಗಲ್ಲ ಅಂತ ಅಲ್ಲಿನೇ ತೆಗೆದಾಕ್ತಂಗ ಆಯ್ತು. ಶಿಕ್ಷಣ ವಂಚಿತರಾಗಲು ಅಂದ್ರು ಒಂದೇ, ನೀವು ಡೆಪ್ಯೂಟಿ ಕಮಿಷನರ್ ಆಗಕ್ಕಾಗಲ್ಲ, ನ್ಯಾಯಾಧೀಶರ ಆಗಕ್ಕಾಗಲ್ಲ, ವಕೀಲರ ಆಗಕ್ಕಾಗಲ್ಲ, ಪ್ರಾಸಿಕ್ಯೂಟರ್ ಆಗಕ್ಕಾಗಲ್ಲ, ವ್ಯಾಪಾರದಾರರು ಆಗಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಶಿಕ್ಷಣ ವಂಚಿತರನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಜೀವನದಲ್ಲಿ ಯಾವ ಸಾಧನೆಯನ್ನು ಮಾಡಕ್ಕೆ ಸಾಧ್ಯ ಇಲ್ಲ. ಈ ಸಮಾಜದಲ್ಲಿ ಶಿಕ್ಷಣ ವಂಚಿತರಾಗಿ ಆಮೇಲೆ ಕಾಲಕ್ರಮೇಣ
ಈ ತರ ತೊಂದರೆ ಇತ್ತು, ಎಲ್ಲದಕ್ಕೂ ಬೇಡಬೇಕ. ನಮ್ಮಲ್ಲಿ ಬಂದಿರುವಂತ ಕಾನೂನುಗಳನ್ನು ನೀವು ಗಮನಿಸಿದ್ರೆ ಆಗ ನಮ್ಗೆ ಗೊತ್ತಾಗುತ್ತೆ ಮಹಿಳೆ ಸಮಾಜದಲ್ಲಿ ಎಷ್ಟು ಶೋಷಣೆಗೆ ಒಳಗಾಗಿದ್ದಾಳೆ ಅನ್ನುವಂತ ಸಂಗತಿ ನಮಗ್ ಗೊತ್ತಾಗುತ್ತೆ. ಮಹಿಳಾ ಅನ್ನುವುದು ನಮ್ಮ ಭಾರತದಲ್ಲಿ ಅತ್ಯಂತ ಗೌರವವಾಗಿ ಕಾಣುವುದು ಮಹಿಳೆಯರನ್ನು. ಯಾಕಂದ್ರೆ ನಮ್ಮ ಭಾರತದಲ್ಲಿ ಬಹಳಷ್ಟು ದೇವರು ಹೆಸರಿದ್ದಾರೆ ಮಹಿಳೆ ಹೆಸರಿಗೆ. ಸರಸ್ವತಿ, ನಾವು ಇವತ್ತು ಏನು ಓದ್ತಾ ಇದ್ದೀವೋ ಸರಸ್ವತಿ ಅನ್ನುವುದು ಮಹಿಳೆ ಹೆಸರಾಗಿದೆ. ಲಕ್ಷ್ಮಿ, ಅದು ಕೂಡ ಮಹಿಳಾ ಹೆಸರಾಗಿದೆ. ಹಾಗಾಗಿ ಭೂಮಿ ತಾಯಿ ಕೂಡ ಮಹಿಳೆ ಹೆಸರು. ಆಮೇಲೆ ಇನ್ನೊಂದು ಹೆಸರು ಏನಂದ್ರೆ ದುರ್ಗಿ, ಅಂದ್ರೆ ನಮ್ಮ ದೇವರು ನಾವು ದುರ್ಗಿ ಮುಂತ ನೋಡ್ತೀವಿ ಅಂದ್ರೂ ಮಹಿಳಾ ಹೆಸರಾಗಿದೆ. ಈಗಿನ ಕಾಲಘಟ್ಟದಲ್ಲಿ ಗಂಡು ಮಕ್ಕಳಿಗಿಂತ ಮಹಿಳೆಯರು ತುಂಬಾ ಚೆನ್ನಾಗಿ ಹೋಗ್ತಾ ಇರ್ತಾರೆ, ತುಂಬಾ ಅಂದ್ರೆ ಎಜುಕೇಟೆಡ್ ಪೀಪಲ್ ಆಗಿದ್ದಾರೆ. ಆದ್ರೆ ಕೆಲವೊಂದು ಕಾರಣದಿಂದ ಅವರು ಕೆಲವೊಂದು ಉದ್ಯೋಗದಲ್ಲಿ ಆಗಿರ್ಬೋದು, ಕೆಲವೊಂದು ಈಗ ಅಮ್ಮನ ಬಿಲಪ್ ಸರ್ ಹೇಳಿದ್ರು, ಹಾಗೆ ಕುಸುಮತ್ ಸರ್ ಹೇಳಿದ್ರು 50% ಗಂಡು ಮಕ್ಕಳಿದ್ದಾರೆ, 50% ಗಂಡು ಮಕ್ಕಳಿದ್ದಾರೆ. ಆದ್ರೆ ಇವತ್ತು 50% ಗಂಡು ಮಕ್ಕಳಿಗೆ ರಿಸರ್ವೇಶನ್ 33% ಏನೋ ಹೇಳಿದ್ರು ನಮ್ಮ ಕುಸುಮತ್ ಸರ್. ಅದರಲ್ಲಿ ಕೂಡ 10% ಗಂಡು ಮಕ್ಕಳು ಕೂಡ ಇವತ್ತು ಬಂದಿಲ್ಲ. ಯಾಕಂದ್ರೆ ಅವ್ರಿಗೆ ಸಹನೆ ತಾಳ್ಮೆ ಮತ್ತೆ ಎಲ್ಲ ರೀತಿಯ ಅವ್ರ ಒಂದು ಏನು ಓದೋದ್ರಲ್ಲಾದ್ರು ಅಷ್ಟು ಲೇಟ್ ಆಗಿ ಎಜುಕೇಟೆಡ್ ಅಲ್ಲಿ ಆಗಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ಕಾಲಘಟ್ಟದಲ್ಲಿ ಕೆಲವೊಬ್ರು ಡಿ ಸಿ ಹೆಸರು ಕೇಳ್ತಾ ಇದೀವಿ. ಹಿಂದೆಯಿಂದ ಬಂದ್ರೆ ಕೆಲವು ಮಹಾನ್ ವ್ಯಕ್ತಿಗಳು ಇದ್ದಾರೆ, ಅಂದ್ರೆ ಪ್ರಧಾನಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿಗಳಾಗಿರ್ಬೋದು, ಕೆಲವೊಂದು ಎಜುಕೇಶನ್ ಮಾತ್ರ ಹೆಣ್ಮಕ್ಳಿದ್ದು. ಈಗ ಏನಾಗಿದೆ ಅಂದ್ರೆ ಹೆಣ್ಮಕ್ಳು ಮೊಬೈಲ್ ಹೊತ್ತು ಜಾಸ್ತಿ ಆಗಿದೆ, ಅದರಲ್ಲಿ ಕಲಿಯಂತದ್ದು ಬಹಳ ಇರುತ್ತೆ. ಅದೇ ರೀತಿ ಇವತ್ತು ಏನು ಒಂದು ಉದ್ದಿಮೆ ಸ್ಟಾರ್ಟ್ ಮಾಡ್ಬೋದು, ಇನ್ನೊಂದು ಅವರು ಎಜುಕೇಶನ್ ಆಗಿರ್ಬೋದು, ಪ್ರತಿಯೊಂದು. ಯಾಕಂದ್ರೆ ಇಲ್ಲಿ ಎಜುಕೇಟೆಡ್ ಅಂದ್ರೆ ಈ ಶಿಕ್ಷಣ ಸಂಸ್ಥೆ ಕೂಡ ಇದ್ದಾರೆ. ಹೆಣ್ಮಕ್ಳು ಸಹನೆ ತಾಳ್ಮೆ ಮತ್ತು ಓದೋದ್ರಲ್ಲಿ ಮುಂದಿರೋದ್ರಿಂದ ಅವರು ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕಂದ್ರೆ ಫಸ್ಟ್ ಒಂದು ಕಲ್ಪನೆ ಇಟ್ಕೊಂಡ್ರೆ ಖಂಡಿತ ಸಕ್ಸಸ್ ಆಗ್ತಾರೆ. ಯಾಕಂದ್ರೆ
ಇದು ನಿಮ್ಮ ಧ್ವನಿ.